ನನಗ ಮೈಕ್ ಹಿಡಿದು ಗೊತ್ತಿಲ್ಲ, ಆದ್ರೂ ಕೂಡ ಇವತ್ತು ಹಿಡಿಯಕ್ ಹೋಗ್ತೀನಿ. ಅದು ಯಾರ ಆಶೀರ್ವಾದ ಅಂದ್ರ ನಮ್ಮ ಸಂತೋಷ್ ಮಹಾರಾಜ್ ಅಪ್ಪಾಜಿಯವರ ಆಶೀರ್ವಾದ ಅಂತ ನಾನು ಅನ್ಕೊಂಡಿದ್ದೀನಿ. ನನಗ ಮಾತಾಡೋಂತ ಶಕ್ತಿ ಇನ್ನ ಕೊಟ್ಟಿಲ್ಲ, ನನಗ ಜಾಸ್ತಿ ಅಂದ್ರ ಜಾಸ್ತಿ ದುಡಿಯಂತ ಶಕ್ತಿ ಕೊಟ್ಟಾರ ಇವರು. ನನಗ್ ಮಾತಾಡೋಂತ ಶಕ್ತಿ ಇವತ್ತಿನ ತನಕ ಕೊಟ್ಟಿಲ್ಲ. ಮೈಕ್ ಇಡಕ್ ಬರಲ್ಲ, ಮೈಕ್ ಇಡ್ಲಾರ್ದ ಮಾತಾಡಕ್ ನಿನ್ನಂದ್ರೆ ಇಲ್ಲಿ ಯಾರು ಕೂಡಲ್ಲ. ಆ ತರ ಮಾತಾಡ್ಬೋದು ನಾನು. ಅವ್ರು ನನ್ನ ಎದುರುಗಡೆ ಕುಂತಾರ ಅನ್ನೋ ಕಾರಣಕ್ಕೆ ಅವ್ರು ನಮ್ ತಂದೆ ಸ್ಥಾನ ಕೊಟ್ಟಿನಿ. ಅವ್ರ ಎದುರುಗಡೆ ಮಾತಾಡೋಷ್ಟು ನಾ ದೊಡ್ಡ ವ್ಯಕ್ತಿನ ಅಲ್ಲ. ಅವ್ರ ಎಲ್ಲಾ ಮಾತುಗಳು ಮುಗಿಸಿದಾರ, ಅವರಲ್ಲಿ ಇರೋಂತ ಎಷ್ಟು ಶಕ್ತಿ ಐತೆ ಅವರೆಲ್ಲ ಶಕ್ತಿ ನಿಮ್ಮ ಹತ್ರ ಹಾಕ್ಯಾರ. ಇಷ್ಟೆಲ್ಲ ಪೌಢ ಪುರುಷಗಳು ನಾನು ಕೇಳಿದೆ, ಜೀವಾಂತ ಸಮಾಧಿ ಆಗದಪ್ಪ ಅಂತಂದ ನಮ್ ಸಚಿನ್. ನಾನು ಆಚಾರ್ಯ ಇದೆ ಅಂತಾದ್ರೆ ಇಂತ ಊರಲ್ಲಿ ಇಂತ ಪೌಢ ಪುರುಷಗಳಾರ ಅಂದಾಗ ನಾವ್ ಎಲ್ಲಿ ಕಾಣಬೇಕಾಗಿಲ್ಲ ದೇವ್ರು, ಈ ಊರಲ್ಲಿ ಕಾಣಬೇಕಾಗಿಲ್ಲ. ಕಾಣ್ತಾ ಇದ್ದಾನ ಅಪೂರ ಅನ್ನಕೊಂತಾರ ಅವ್ರಿಗೆ. ನಾ ಇಷ್ಟ ನಿಮ್ ಕಾಯಿಸಿದಕ್ಕ ನನ್ ನಿಮ್ ಕಳ್ಳಿ ನನಗೊಂದು ಕ್ಷಮೆ ಇರ್ಲಿ. ನಾನು ನನ್ನ ಮಾತು ಬರಲ್ಲ, ಮಾತ್ ಬರ್ವಂದ್ರು ಕೂಡ ನಾ ಮೈಕ್ ಹಿಡ್ದಿನಿ. ಮೈಕ್ ಇಳ್ಯಾರ ನಾ ಮಾತಾಡಿದ ಅಂದ್ರೆ ನೀವ್ ಯಾರು ಕೊಡಲ್ಲ, ಇಲ್ಲಿ ಯಾರೊಬ್ರು ಕೊಡಲ್ಲ. ಮೈಕ್ ಇಳ್ಯಾರ ಮಾತಾಡಿದ್ರೆ ಇಲ್ಲಿ ಒಬ್ರು